Hi friends, welcome to Classic Education YouTube channel. So notre ivattina ondu Hindu analysis alli kelavond ishtu important editorial na discuss martidivi. Navenappa andre 27/10/2022 denappandre kelavond ishtu important editorials na discuss martidivi. So notre ondu 4-5 dina raja irodrinda naven madidivi andre hindgade paper bandiruvanta athva hindin dinagalalli bandiruvanta tumba important editorials na discuss martidivi. Andre ಈಗ ಮೂರು ದಿನ ದೀಪಾವಳಿ ರಜೆ ಇರೋದ್ರಿಂದ ನಮಗೆ ಹಿಂದೂ ಅನಾಲಿಸಿಸ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಅಥವಾ ಎಡಿಟೋರಿಯಲ್ ಡಿಸ್ಕಸ್ ಮಾಡಿಲ್ಲ ಅದನ್ನೂ ಸಹ ಏನಪ್ಪಾ ಅಂದ್ರೆ ಇದರಲ್ಲಿ ಇನ್ಕ್ಲೂಡ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ರಿನ್ಯೂವಬಲ್ ಎನರ್ಜಿ ರೆವಲ್ಯೂಷನ್ ರೂಟೆಡ್ ಇನ್ ಅಗ್ರಿಕಲ್ಚರ್. ಅಂದ್ರೆ ಈಗ ನಾವೇನಾದ್ರೂ ರಿನ್ಯೂವಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದಂತ ಇಂಧನವನ್ನು ತಯಾರಿಸಬೇಕಾದ್ರೆ ಅದು ಎಲ್ಲಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದು ಕೃಷಿಯಲ್ಲಿ ಅಡಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಏನಾದ್ರೂ ನವೀಕರಿಸಬಹುದಾದ ಇಂಧನಗಳ ಕ್ರಾಂತಿ ಆಗ್ಬೇಕಾದ್ರೆ ಅದೆಲ್ಲ ಅಡಗಿದೆ ಅಂದ್ರೆ ನಮ್ಮ ಕೃಷಿಯಲ್ಲಿ ಅಡಗಿದೆ ಅಥವಾ ಅದು ಕೃಷಿಯಲ್ಲಿ ಹುದುಗೋಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಈ ತರನ ಹೇಳ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಏರ್ ಪೊಲ್ಯೂಷನ್ಸ್ ಅಥವಾ ವಾಯು ಮಾಲಿನ್ಯ ಅನ್ನೋದೇನಂದ್ರೆ ಈ ವಿಂಟರ್ ಸೀಸನ್ಸ್ ಬಂದ್ರೆ ಅಥವಾ ಚಳಿಗಾಲ ಬಂದ್ರೆ ಏನಂದ್ರೆ ಹೆಚ್ಚಿನ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು, ದೆಹಲಿಯ ಸುತ್ತಮುತ್ತಲ ಏನಪ್ಪಾ ಅಂದ್ರೆ ಈ ಹೊಗೆಯ ಒಂದು ಮೋಡ ತುಂಬಿಕೊಂಡು ಉಸಿರಾಡದೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ಪೊಲ್ಯೂಷನ್ಸ್ ನ ಯಾವ ತರನಾಗಿ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಏನಪ್ಪಾ ಅಂದ್ರೆ ಯೋಚನೆಗಳು ಮಾಡ್ಬೇಕಾದ್ರೆ ನಮ್ಗೇನಪ್ಪಾ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳನ್ನ ನಾವು ಎಲ್ಲಿಂದ ತಯಾರಿಸಬಹುದು ಅಂದ್ರೆ ನಮ್ಮ ಕೃಷಿಯ ವೇಸ್ಟ್ ಪ್ರಾಡಕ್ಟ್ ಅಥವಾ ಬೈ ಪ್ರಾಡಕ್ಟ್ ಏನಿರುತ್ತಲ್ಲ ಅದರಿಂದ ತಯಾರಿಸಬಹುದು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಪ್ಯಾಡಿಸ್ಟ್ರಾ ಅಥವಾ ಈ ಭತ್ತದ ಹುಲ್ ಏನಿರುತ್ತಲ್ಲ ಅದನ್ನೇನ್ ಸುಡ್ತಾರಲ್ಲ ಅದನ್ನ ಬೆಂಕಿ ಹಚ್ಚೋದ್ರ ಬದಲಿ ಅಥವಾ ಅದನ್ನ ಸುಡೋದ್ರ ಬದಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅದನ್ನ ಬೇರೆ ಬೇರೆ ತೆರನಾಗಿ ನಾವೇನಪ್ಪ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳನ್ನಾಗಿ ಯೂಸ್ ಮಾಡಬಹುದಂತ ಇಲ್ಲಿ ಆತರ್ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಆತರ್ ಈಗ ಹೇಳ್ತಾ ಹೋಗ್ತಾರೆ, ಈಗೇನಾದ್ರೂ ನವೀಕರಿಸಬಹುದಾದಂತ ಇಂಧನಗಳ ಕ್ರಾಂತಿ ಆಗದಿದ್ರೆ ಅದು ಕೃಷಿಯಿಂದನೇ ಆಗ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ಈ ತರದ ಒಂದು ಘಟನೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ಮೊದಲು ಏನಪ್ಪಾ ಅಂದ್ರೆ ಬಯೋ ಎನರ್ಜಿ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಪ್ರೈವೇಟ್ ಕಂಪ್ನಿಯವರೊಬ್ರು ಸ್ಥಾಪನೆಯನ್ನ ಮಾಡಿದ್ದಾರೆ. ಅದು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ, ಸಂಗ್ರೂರ್ ಡಿಸ್ಟ್ರಿಕ್ಟ್ಸ್, ಪಂಜಾಬಿನ ಒಂದು ಸಂಗ್ರೂರ್ ಡಿಸ್ಟ್ರಿಕ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಬಯೋ ಎನರ್ಜಿ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ನೋಡ್ರಿ, ಅದು ಯಾವಾಗಿಂದ ಆಪರೇಷನ್ಸ್ ಅಥವಾ ಅದು ಯಾವಾಗಿಂದ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅಕ್ಟೋಬರ್ 18 ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ನೋಡ್ರಿ, ಇದೇನ್ ಪ್ರೊಡ್ಯೂಸ್ ಮಾಡುತ್ತಪ್ಪ ಅಂದ್ರೆ ಈ ಭತ್ತದ ಹುಲ್ ಏನ್ ಉಳಿದಿರುತ್ತಲ್ಲ, ಈ ಕಟಾವ್ ಆದ್ಮೇಲೆ ಉಳಿದಂತ ಭತ್ತದ ಹುಲ್ಲಿಂದ ಏನಪ್ಪಾ ಅಂದ್ರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಥವಾ CBG ಅನ್ನ ಏನಪ್ಪಾ ಅಂದ್ರೆ ಇದು ತಯಾರು ಮಾಡುತ್ತೆ. ಹಾಗಾಗಿ ನೋಡ್ರಿ, ಅಗ್ರಿಕಲ್ಚರ್ ನ ಏನು ವೇಸ್ಟ್ ಇರುತ್ತೆ ಅಥವಾ ನಾವೇನಂತ ಹೇಳ್ಬೋದು ಅಂದ್ರೆ ಕಸ ಇರುತ್ತಲ್ಲ, ಆ ಕಸದಿಂದ ಈಗ ಏನ್ ಮಾಡ್ತಿದಾರಪ್ಪ ಅಂದ್ರೆ ರಸ ಅಂದ್ರೆ ವೇಸ್ಟ್ ವೆಲ್ತ್ ಅಂದ್ರೆ ಈ ಅಗ್ರಿಕಲ್ಚರ್ ಅಥವಾ ಕೃಷಿಯ ಕಸವನ್ನು ಈಗ ಏನಪ್ಪಾ ಅಂದ್ರೆ ಒಂದು ವೆಲ್ತ್ ಆಗಿ ಅಥವಾ ರಸವನ್ನಾಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇದು ತುಂಬಾ ಕಾಮನ್. ಏನ್ ತುಂಬಾ ಕಾಮನ್ ಅಪ್ಪ ಅಂದ್ರೆ ಪಂಜಾಬ್, ಹರಿಯಾಣ ಮತ್ತೆ ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ಈ ಭತ್ತದ ಹುಲ್ಲಿಗೆ ಏನಪ್ಪಾ ಅಂದ್ರೆ ಬೆಂಕಿ ಹಚ್ಚೋದು ಅಥವಾ ಸುಡೋದು ಏನಪ್ಪಾ ಅಂದ್ರೆ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸೀಸನ್ಗೆ ಅಥವಾ ನೆಕ್ಸ್ಟ್ ಕ್ರಾಪ್ ಹಾಕಕ್ಕೆ ಏನಪ್ಪಾ ಅಂದ್ರೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಒಂದ್ಸರಿ ಫಸಲ್ ಬಂದ್ಮೇಲೆ ನೆಕ್ಸ್ಟ್ ಬೆಳೆ ಬೆಳೆಗೆ ಏನಪ್ಪಾ ಅಂದ್ರೆ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ಏನಪ್ಪಾ ಅಂದ್ರೆ ಅವ್ರೇನ್ ಮಾಡ್ತಾರಂದ್ರೆ ಈಸಿಯೆಸ್ಟ್ ವೇ ಆದಷ್ಟು ಬೇಗ ಯಾವ್ದ್ರಿಂದ ನಾವೇನಪ್ಪಾ ಅಂದ್ರೆ ಹೊಲವನ್ನ ತಯಾರು ಮಾಡ್ಬೋದಂದ್ರೆ ಈ ಭತ್ತದ ಹುಲ್ಲಿಗೆ ಬೆಂಕಿ ಹಚ್ಚೋದ್ರಿಂದ ತಯಾರು ಮಾಡಬಹುದು ಅಂತ ಹೇಳಿ ಏನಪ್ಪಾ ಅಂದ್ರೆ ಪ್ಯಾಡಿ ಬರ್ನಿಂಗ್ ಅಥವಾ ಪ್ಯಾಡಿ ಸ್ಟಬಲ್ ಬರ್ನಿಂಗ್ ತುಂಬಾ ಕಾಮನ್ ಆಗಿತ್ತು. ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ, ಇದಕ್ಕೆ ತುಂಬಾ ಕಾರಣಗಳಿದೆ. ಒಂದು ಗ್ರೀನ್ ರೆವಲ್ಯೂಷನ್ಸ್ ಅಂತ ಹೇಳಿದ್ವಿ, ಅದಾದ್ಮೇಲೆ ಪಂಜಾಬ್ ಸಬ್ ಸಾಯಿಲ್ ವಾಟರ್ ಕನ್ಸರ್ವೇಶನ್ ಆಕ್ಟ್ ಅಂತ ಹೇಳಿದ್ವಿ. ಅದೇ ತರ ನೋಡ್ರಿ, ಬೇರೆ ಬೇರೆ ಫ್ಯಾಕ್ಟರ್ಸ್ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಡಿಟರ್ಮೈನ್ ಆಗುತ್ತೆ. ಹಾಗಾಗಿ ಆ ಕಾರಣಗಳನ್ನು ನಾವು ಇನ್ನೊಂದ್ಸರಿ ಆ ವಿಡಿಯೋದಲ್ಲಿ ಲಿಸ್ಟ್ ಔಟ್ ಮಾಡಿದ್ವಿ, ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊರಿ. ಸೊ ಹಾಗಾಗಿ ಈಗ ಏನಾಗುತ್ತೆ ನೋಡ್ರಿ, ಈ ಪ್ಯಾಡಿ ಬರ್ನಿಂಗ್ ಇಂದ ಏನಾಗುತ್ತಪ್ಪ ಅಂದ್ರೆ ಈ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಥವಾ ಡೆಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಹೊಗೆಯ ಒಂದು ಏನಾಗುತ್ತಪ್ಪ ಅಂದ್ರೆ ಮೋಡಗಳಾಗುತ್ತೆ. ಇದರಿಂದ ಏನಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಥವಾ ಡೆಲ್ಲಿ ಸುತ್ತಲೂ ಇರುವಂತ ರಾಜ್ಯಗಳು ಅಥವಾ ಆ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಉಸಿರಾಟದ ತೊಂದರೆ ಬರುತ್ತೆ. ಎಸ್ಪೆಷಲಿ ನೋಡ್ರಿ, ಅಕ್ಟೋಬರ್ ಇಂದ ಡಿಸೆಂಬರ್ದವರೆಗೆ ಏನಪ್ಪ ಅಂದ್ರೆ ಈ ಉಸಿರಾಟದ ತೊಂದರೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದರಿಂದ ಏನಪ್ಪ ಅಂದ್ರೆ ಮಾನವರ ಜೀವನಕ್ಕೆ ಮಾತ್ರ ಅಲ್ಲ, ಅಲ್ಲಿರುವಂತ ಈ ಜಾನುವಾರುಗಳ ಹೆಲ್ತ್ಗೂ ಸಹ ಆರೋಗ್ಯಕ್ಕೂ ಸಹ ಏನಪ್ಪಾ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನು ವಾಯು ಮಾಲಿನ್ಯ ಆಗುತ್ತಲ್ಲ, ಇದರಿಂದ ಏನಪ್ಪಾ ಅಂದ್ರೆ ಗೌರ್ಮೆಂಟ್ಗೆ ಏನಪ್ಪಾ ಅಂದ್ರೆ ತುಂಬಾ ತೊಂದರೆ ಅನುಭವಿಸ್ತಿತ್ತು. ಅಂದ್ರೆ ಪೀಪಲ್ಗೆ, ಜನರಿಗೆ ತುಂಬಾ ತೊಂದರೆ ಆಗ್ತಿರೋದ್ರಿಂದ ಗೌರ್ಮೆಂಟ್ ಅವರು ಏನಪ್ಪಾ ಅಂದ್ರೆ ಈ ವಾಯು ಮಾಲಿನ್ಯವನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಯ್ತು. ಅದಕ್ಕೋಸ್ಕರ ನೋಡ್ರಿ, ಅವರು ತುಂಬಾ ಹಣವನ್ನ ಖರ್ಚು ಮಾಡ್ತಾರೆ ಯಾವ ತರನಾಗಿ ಈ ಪ್ರಾಬ್ಲಮ್ ಅನ್ನ ನಾವು ಕಡಿಮೆ ಮಾಡ್ಬೇಕಂತೇಳಿ. ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಮಿಷನ್ ಅನ್ನ ಸೆಟ್ ಮಾಡ್ತಾರೆ. ಆ ಕಮಿಷನ್ ಹೆಸರು ಏನಪ್ಪಾ ಅಂದ್ರೆ ದ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂಡ್ ಅರ್ಜಾನಿಂಗ್ ಏರಿಯಾ ಅಂತ ಹೇಳಿ, ಇದನ್ನ ನಾವೇನಪ್ಪ ಅಂದ್ರೆ ಸಿ ಎ
ಕ್ಯೂಎಂ ಅಂತ ಕರಿತೀವಿ. ಇವ್ರೇನಪ್ಪ ಅಂದ್ರೆ ಒಂದು ಫ್ರೇಮ್ ವರ್ಕ್ ಅನ್ನ ಡೆವಲಪ್ ಮಾಡ್ತಾರೆ, ಜೊತೆಗೆ ನೋಡ್ರಿ ಈ ಫ್ರೇಮ್ ವರ್ಕ್ ಅನ್ನ ಯಾವ ತರನಾಗಿ ಆಕ್ಷನ್ ಪ್ಲಾನ್ ಮೂಲಕ ಏನಪ್ಪಾ ಅಂದ್ರೆ ಜಾರಿಗೊಳಿಸಬಹುದು ಅಂತ ಅವರು ಹೇಳ್ತಾರೆ. ಇದ್ರೊಳಗೆ ಏನಂದ್ರೆ ಯಾವ ತರನಾಗಿ ನಾವು ಈ ಹುಲ್ಲನ್ನ ಏನ್ ಸುಡ್ತಾರಲ್ಲ ಅದನ್ನ ಏನಪ್ಪ ಅಂದ್ರೆ ಮೊದಲು ತಡೆ ಹಿಡಿಬಹುದು, ಜೊತೆಗೆ ನೋಡ್ರಿ ಆ ಹುಲ್ಲನ್ನ ಸುಡುವುದನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ. ಈ ಫ್ರೇಮ್ ವರ್ಕ್ ಅಥವಾ ಆಕ್ಷನ್ ಪ್ಲಾನ್ ಒಳಗೆ ಏನಿರುತ್ತೆ ಅಂದ್ರೆ ಒಂದು ಇನ್ಸಿಟೋ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ನೋಡ್ರಿ ಇನ್ಸಿಟೋ ಅಂದ್ರೆ ಒಳಾಂಗಣವಾಗಿ ಅಥವಾ ಒಳಗಡೆನೆ ಏನಾದ್ರೂ ಮ್ಯಾನೇಜ್ ಮಾಡೋದಿದ್ರೆ ಅದಕ್ಕೆ ನಾವೇನಪ್ಪ ಅಂದ್ರೆ ಇನ್ಸಿಟು ಅಂತ ಕರಿತೀವಿ. ಎಕ್ಸಿಟು ಅಂದ್ರೆ ಹೊರಗಡೆ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಲಾರ್ಜ್ ಸ್ಕೇಲ್ ಅಲ್ಲಿ ಔಟ್ ಆಫ್ ದಿ ಫೀಲ್ಡ್ ಮಾಡೋದಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸಿಟೋ ಕನ್ಸರ್ವೇಶನ್ ಅಂತ, ಎಕ್ಸಿಟೋ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇನ್ಸಿಟು ಅಂದ್ರೆ ಆ ಹೊಲದಲ್ಲಿ ಅಥವಾ ಯಾವ ಪ್ರದೇಶ ಇರುತ್ತಲ್ಲ ಆ ಪ್ರದೇಶದೊಳಗೆ ಮಾಡುವಂತ ಕೆಲಸವನ್ನ ನಾವು ಇನ್ಸಿಟು ಅಂತ ಕರಿತೀವಿ. ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ಸಿಟೋ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರೆ. ಇದ್ರೊಳಗೆ ನೋಡ್ರಿ ಈ ಭತ್ತದ ಕಡ್ಡಿ ಏನು ಉಳಿದಿರುತ್ತೆ, ಒಂದ್ಸರಿ ಹುಲ್ಲನ್ನ ಕುಯ್ದ ಮೇಲೆ ಕಡ್ಡಿ ಏನು ಉಳಿದಿರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಕಮ್ಮಿ ಮಾಡೋದಕ್ಕೋಸ್ಕರ ಏನಂದ್ರೆ ಅವರು ಹೆವಿ ಸಬ್ಸಿಡೈಸ್ಡ್ ಮೆಷಿನರಿನ ಕೊಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಭತ್ತ ಕಟಾವ್ ಆದ್ಮೇಲೆ ಇಷ್ಟೇನು ಈ ಹುಲ್ಲ ಉಳಿದಿರುತ್ತಲ್ಲ ಇದ್ರಲ್ಲಿ ಏನಪ್ಪ ಅಂದ್ರೆ ಬಿತ್ತನೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹ್ಯಾಪಿ ಸೀಡರ್ ಮಷಿನ್ ಅಂತೇಳಿ ಒಂದು ಮಷಿನ್ ಅನ್ನ ಕಂಡುಹಿಡಿತಾರೆ. ಈ ಹ್ಯಾಪಿ ಸೀಡಿಂಗ್ ಮಷಿನ್ ಏನಪ್ಪಾ ಅಂದ್ರೆ ಆ ಭತ್ತ ಅದು ಕಡ್ಡಿ ಇದ್ರೂ ಸಹ ಏನಪ್ಪಾ ಅಂದ್ರೆ ನೀವು ಬಿತ್ತನೆ ಮಾಡಬಹುದು, ಆ ತರನ ಅಂತ ಮಷಿನ್ ಅನ್ನ ಅವರು ಕಂಡುಹಿಡಿತಾರೆ. ಅದಕ್ಕೋಸ್ಕರ ಸಬ್ಸಿಡೀಸ್ನು ಕೂಡ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಿಟೋ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರೆ. ಈ ಎಕ್ಸಿಟೋ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ಈ ಪ್ಯಾಡಿ ಸ್ಟ್ರಾ ಏನಿರುತ್ತೆ ಭತ್ತದ ಹುಲ್ಲು ಏನಿರುತ್ತಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪವರ್ ಪ್ರೊಜೆಕ್ಟ್ಗೆ ಯೂಸ್ ಮಾಡ್ತಾರೆ, ಅಂದ್ರೆ ಇಂಧನವಾಗಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಶಾಖೋತ್ಪಾದನ ಕೇಂದ್ರಗಳಲ್ಲಿ ಏನಪ್ಪಾ ಅಂದ್ರೆ ಇಂಧನವಾಗಿ ಯೂಸ್ ಮಾಡಬಹುದು. ಈ 2G ಎಥನಾಲ್ ಪ್ಲಾಂಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಫೀಡ್ ಸ್ಟಾಕ್ ಆಗಿ ಯೂಸ್ ಮಾಡಬಹುದು. ಆಮೇಲೆ ನೋಡ್ರಿ CBZ ಅಂದ್ರೆ CBG ಕಾಂಪ್ರೆಸ್ಡ್ ಬಯೋಗ್ಯಾಸ್ ಏನಿದೆಯಲ್ಲ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಇದನ್ನ ಬಳಸ್ಕೊಂಡು ಗ್ಯಾಸ್ ಅನ್ನ ತಯಾರ್ ಮಾಡಬಹುದು. ಈ ಇಂಡಸ್ಟ್ರಿಯಲ್ ಬಾಯ್ಲರ್ಸ್ ಏನಿರ್ತವೆ, ಇಂಡಸ್ಟ್ರಿಯಲ್ ಇರುವಂತಹ ಬಾಯ್ಲರ್ಸ್ ಇದನ್ನೇನಪ್ಪಾ ಅಂದ್ರೆ ಇಂಧನವನ್ನಾಗಿ ಯೂಸ್ ಮಾಡಬಹುದು. ಹಾಗಾಗಿ ವೇಸ್ಟ್ ಎನರ್ಜಿನ ನಾವೇನಪ್ಪಾ ಅಂದ್ರೆ ಕನ್ವರ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಭತ್ತದ ಹುಲ್ಲು ಏನು ಉಳಿದಿರುತ್ತಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದಪ್ಪ ಅಂದ್ರೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಅನ್ನು ಕೂಡ ತಯಾರ್ ಮಾಡಬಹುದು ಅಂತ ಅವರು ಹೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹುಲ್ಲನ್ನ ಸುಡುವುದನ್ನ ಏನಪ್ಪಾ ಅಂದ್ರೆ ನಿಲ್ಲಿಸಬೇಕಂತೇಳಿ ಅವ್ರು ಏನಂದ್ರೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ತಯಾರು ಮಾಡ್ತಾರೆ. ಅವ್ರೇನಪ್ಪಾ ಅಂದ್ರೆ ಈ ಯಾರ್ಯಾರೆಲ್ಲ ಏನಪ್ಪಾ ಅಂದ್ರೆ ಭತ್ತದ ಹುಲ್ಲನ್ನ ಸುಡ್ತಾ ಇದ್ರೆ ಅದನ್ನೇನ್ ಮಾಡ್ಬೇಕಂದ್ರೆ ಮಾನಿಟರ್ ಮಾಡ್ಬೇಕು, ಮತ್ತೆ ಆ ಸುಡುವುದನ್ನ ನಿಲ್ಸೋದಕ್ಕೆ ಏನಪ್ಪಾ ಅಂದ್ರೆ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು ಅಥವಾ ಜಾಗೃತಿಯನ್ನ ಮಾಡ್ಬೇಕಂತೇಳಿ ಆ ಒಂದು ಟಾಸ್ಕ್ ಫೋರ್ಸ್ ಅನ್ನ ರೆಡಿ ಮಾಡ್ತಾರೆ. ಇಷ್ಟೆಲ್ಲ ಇದ್ರೂ ಸಹ ಏನಪ್ಪಾ ಅಂದ್ರೆ ರೈತರು ಈ ಸೀಸನ್ ಬಂದ ಮೇಲೆ ಅಥವಾ ಈ ಖಾರಿಫ್ ಸೀಸನ್ ಆದ್ಮೇಲೆ ರಾಬಿ ಸೀಸನ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಭತ್ತದ ಹುಲ್ಲನ್ನ ಏನ್ ಸುಡೋ ಪ್ರಾಕ್ಟೀಸ್ ಇದೆಯಲ್ಲ ಅದನ್ನ ಕಂಟಿನ್ಯೂ ಮಾಡ್ತಿದ್ರು. ಸೊ ನೋಡ್ರಿ ಈ ಸ್ಟಬಲ್ ಬರ್ನಿಂಗ್ ಅನ್ನೋದು ಜಾಸ್ತಿ ಎಲ್ಲಿ ಫೇಮಸ್ ಆಗಿದೆಯಪ್ಪ ಅಂದ್ರೆ ನಾರ್ತ್ ವೆಸ್ಟ್ ಇಂಡಿಯಾ ಅಂದ್ರೆ ವಾಯುವ್ಯ ಭಾರತದಲ್ಲಿ ಇದು ಜಾಸ್ತಿ ಫೇಮಸ್ ಇದೆ. ಇದರಿಂದ ನೋಡ್ರಿ ಜಾಸ್ತಿ ಅಟೆನ್ಷನ್ ಸಿಕ್ಕಿದೆ, ಯಾಕಂದ್ರೆ ಈ ಸ್ಟಬಲ್ ಬರ್ನಿಂಗ್ ಅಥವಾ ಹುಲ್ಲನ್ನ ಸುಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ರಿ ಇದೇನಪ್ಪ ಅಂದ್ರೆ ಜಸ್ಟ್ ಖಾರಿಫ್ ಕ್ರಾಪಿಗ್ ಮಾತ್ರ ಆಗಿರ್ಲಿಲ್ಲ, ನೆಕ್ಸ್ಟ್ ರಾಬಿ ಕ್ರಾಪಿಗ್ ಅಂದ್ರೆ ಈಗ ಬರುವಂತ ಚಳಿಗಾಲದಲ್ಲಿ ಬಿತ್ತನೆ ಮಾಡುವಂತ ಬೀಜಗಳಿಂದ ಬರುವಂತ ಕ್ರಾಪ್ ಏನಿರುತ್ತಲ್ಲ ಅದಕ್ಕೂ ಸಹ ಏನಪ್ಪ ಅಂದ್ರೆ ಇದು ಸ್ಪ್ರೆಡ್ ಆಗ್ತಾ ಹೋಯ್ತು. ಅದರಿಂದ ಏನಪ್ಪ ಅಂದ್ರೆ ಈ ಪ್ರಾಕ್ಟೀಸ್ ಅನ್ನ ನಿಲ್ಲಿಸಲಿಲ್ಲ ಅಂದ್ರೆ, ಈಗೇನು ಈ ಭತ್ತದ ಹುಲ್ಲಿಗೆ ಬೆಂಕಿ ಅನ್ನಿಸ್ತಾರಲ್ಲ ಈ ಪ್ರಾಕ್ಟೀಸ್ ಅನ್ನ ನಿಲ್ಲಿಸಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದ್ರೆ ಭಾರತ ತುಂಬೆಲ್ಲ ಸ್ಪ್ರೆಡ್ ಆಗಿ ಬೇರೆ ಪ್ಲೇಸಸ್ ಅಲ್ಲೂ ಪ್ರಾಕ್ಟೀಸ್ ಮಾಡಬಹುದು, ಅಥವಾ ಬೇರೆ ಪ್ಲೇಸಸ್ ಅಲ್ಲಿ ಏನಪ್ಪ ಅಂದ್ರೆ ಈ ತರದ ಹುಲ್ಲನ್ನ ಸುಡಬಹುದು ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ ಈಗ ಗವರ್ಮೆಂಟ್ ಒಂದು ಏನಪ್ಪ ಅಂದ್ರೆ ಇನಿಷಿಯೇಟಿವ್ ನ ತಗೊಂಡಿದೆ. ಸೊ ನೋಡ್ರಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಫಸ್ಟ್ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೀತಿ ಆಯೋಗಕ್ಕೆ ಏನಪ್ಪ ಅಂದ್ರೆ ಈ ಪ್ರಾಕ್ಟೀಸ್ ಏನ್ ಮಾಡ್ತಿರ್ತಾರಲ್ಲ ಇದನ್ನ ನಿಲ್ಲಿಸಬೇಕಂತೇಳಿ ಅವರು ಒಂದು ಅಡಿಷನಲ್ ವೇ ಅನ್ನ ಹುಡುಕ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ತರನಾಗಿ ಈ ಭತ್ತದ ಹುಲ್ಲನ್ನ ಏನಪ್ಪ ಅಂದ್ರೆ ಸುಡೋದ್ರ ಬದಲಿ ನೀವೇನ್ ಅನ್ಬೋದು ಅಂದ್ರೆ ಜಾನುವಾರುಗಳಿಗೆ ಏನ ಮಾಡ್ಬೋದಪ್ಪ ಅಂದ್ರೆ ಮೇವಾಗಿ ಕೊಡ್ಬೋದಲ್ಲ ಅಂತೇಳಿ. ಸೊ ನೋಡ್ರಿ ನಾನ್ ಬಾಸುಮತಿ ರೈಸ್ ಏನ್ ಹುಲ್ಲಿರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಜಾನುವಾರುಗಳಿಗೆ ನಾವು ಮೇವಾಗಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ಜಾಸ್ತಿ ಸಿಲಿಕಾ ಕಂಟೆಂಟ್ ಇರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಈ ಬಾಸುಮತಿ ರೈಸ್ ಏನ್ ಹುಲ್ ಇರುತ್ತಲ್ಲ ಅದನ್ನ ಮಾತ್ರ ಏನಪ್ಪ ಅಂದ್ರೆ ಜಾನುವಾರುಗಳಿಗೆ ನಾವು ಮೇವಾಗಿ ಕೊಡ್ಬೋದು, ನಾನ್ ಬಾಸುಮತಿ ರೈಸ್ ನ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಅದಕ್ಕೆ ಈ ಸುಡುವಂತ ಪ್ರಾಕ್ಟೀಸ್ ಅನ್ನ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ನೋಡ್ರಿ ನೀತಿ ಆಯೋಗದವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಈ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆಯಲ್ಲ ಇಂಡಿಯಾ ಇದಕ್ಕೆ ಅಪ್ರೋಚ್ ಮಾಡ್ತಾರೆ 2019. ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಈ ಭತ್ತದ ಹುಲ್ಲು ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಸುಡೋದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಹೊಸ ಮೆಥಡ್ ಅನ್ನ ಮಾಡ್ಬೇಕಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇನ್ಸಿಟೋ ಕನ್ಸರ್ವೇಶನ್ ನಮಗೆ ಸಾಕು, ಎಕ್ಸಿಟೋದಲ್ಲಿ ನಾವೇನಪ್ಪ ಅಂದ್ರೆ ಈ ಭತ್ತದ ಹುಲ್ಲನ್ನ ಇಟ್ಕೊಂಡು ಏನಾದ್ರೂ ಬೇರೆ ಪ್ರೊಡಕ್ಟ್ ಮಾಡ್ಬೇಕು ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಅದಕ್ಕೋಸ್ಕರ ನೋಡ್ರಿ FAO ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜೊತೆಗೆ ಏನಪ್ಪಾ ಅಂದ್ರೆ ಸಮಾಲೋಚನೆ ನಡೆಸಿ ಒಂದು ಅಧ್ಯಯನವನ್ನ ಮಾಡ್ತಾರೆ. ಆ ಅಧ್ಯಯನ ವರದಿಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಏನು ರೆಸಿಡ್ಯೂ ಇದೆ ಅಥವಾ ಇದೇನ್ ಕಟಾವ್ ಮಾಡಿ ಹುಳ್ದಂತ ಹುಲ್ಲೇನಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ
ಒಂದು ಸ್ಟೋರ್ ಮಾಡಿ, ಒಂದ್ ಕಡೆ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ, ಫೈನಲಿ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಭತ್ತದ ಹುಲ್ಲನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಇಂಧನವನ್ನ ಪ್ರೊಡ್ಯೂಸ್ ಮಾಡ್ಬೋದು. ಅಂದ್ರೆ ಈ ಭತ್ತದ ಹುಲ್ಲಿಂದ ನಾವೇನಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನೋಡ್ರಿ, ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದಂತ ಇಂಧನವನ್ನ ತಯಾರು ಮಾಡ್ಬೋದು ಅಂತ ಅವರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ವರದಿ ಏನ್ ಹೇಳತ್ತಪ್ಪ ಅಂದ್ರೆ, ಸೊ ನೋಡ್ರಿ, ನಾವೇನಾದ್ರೂ 30% ಏನ್ ಭತ್ತದ ಹುಲ್ಲು ಇದೆಯಲ್ಲ, ಅದನ್ನ ಏನಪ್ಪಾ ಅಂದ್ರೆ ಪಂಜಾಬ್ ಅಲ್ಲಿ ಇರುವಂತ 30% ಭತ್ತದ ಹುಲ್ಲನ್ನ ನಾವೇನಾದ್ರೂ ಕನ್ವರ್ಟ್ ಮಾಡ್ಬೇಕಾರೆ ಅಲ್ಲಿ ಎಷ್ಟು ಹೂಡಿಕೆಯನ್ನ ಮಾಡ್ಬೇಕಾಗತ್ತಂದ್ರೆ 2,201 crore rupees ನ ಹೂಡಿಕೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಭತ್ತದ ಹುಲ್ಲನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿ ಅದನ್ನ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಿ, ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆಗೆ ಸಾರಿಗೆ ಮಾಡಿ ಮತ್ತೆ ಸ್ಟೋರ್ ಮಾಡಿ ಇಡೋದಕ್ಕೆ ಏನಪ್ಪಾ ಅಂದ್ರೆ 20 ದಿನ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳ್ತಾರೆ. ಇದರಿಂದ ನೋಡ್ರಿ ಎಷ್ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಮ್ಮಿ ಆಗುತ್ತಂದ್ರೆ, ಈ CO2 ಎಮಿಷನ್ಸ್ ಎಷ್ಟು ಕಮ್ಮಿ ಆಗುತ್ತಂದ್ರೆ 9.7 million ಅಂದ್ರೆ 97 lakh tons ಏನಪ್ಪಾ ಅಂದ್ರೆ CO2 ಎಮಿಷನ್ಸ್ ಅಥವಾ ಹೊರೆ ಸೂಸುವಿಕೆ ಕಮ್ಮಿ ಆಗುತ್ತೆ, ಹೊಗೆ ಸೂಸುವಿಕೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ PM2.5 ಪಾರ್ಟಿಕಲ್ಸ್ ಎಷ್ಟು ಕಮ್ಮಿ ಆಗುತ್ತಂದ್ರೆ 66,000 tons ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಈ ಮಾರ್ಕೆಟ್ ಕಂಡೀಷನ್ಸ್ ಏನಿದೆ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಒಬ್ಬ ರೈತರಿಗೆ ಪ್ರತಿಯೊಂದು ಟನ್ ಭತ್ತದ ಹುಲ್ಲನ್ನ ಮಾರಾಟ ಮಾಡಿದಕ್ಕೆ ಏನಪ್ಪಾ ಅಂದ್ರೆ 550 rupees ₹1,500 ಗಳಿಸಬಹುದು ಅಂತ ಅವರು ಹೇಳ್ತಾರೆ. ಅಂದ್ರೆ ಎಂಟೈರ್ ಆಗಿ ಈಗ ಏನ್ ಅಗ್ರಿಕಲ್ಚರ್ ಕಚ ಅಂತ ಇತ್ತು, ಕೃಷಿಯ ಒಂದು ಕಸ ಇತ್ತಲ್ಲ, ಅದರಿಂದ ಏನಪ್ಪಾ ಅಂದ್ರೆ ರಸ ತಯಾರು ಮಾಡೋದು, ಇದ್ರಲ್ಲಿ ಏನಪ್ಪಾ ಅಂದ್ರೆ ಜನರಿಗೂ ಬೆನಿಫಿಟ್ ಆಗಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ರೈತರಿಗೂ ಲಾಭ ಆಗಬೇಕು, ಆ ತರನಾದಂತ ಯೋಜನೆಯನ್ನು ಇವರು ಮಾಡಿದ್ದಾರೆ. ಸೊ ನೋಡ್ರಿ, ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ಟೆಕ್ನಿಕಲ್ ಮತ್ತೆ ಎಕನಾಮಿಕಲ್ ಅಸೆಸ್ಮೆಂಟ್ ಅನ್ನ ಮಾಡ್ತಾರೆ ಅಥವಾ ಸರ್ವೆನ ಮಾಡ್ತಾರೆ. ಸೊ ನೋಡ್ರಿ, ಅದರಿಂದ ಏನೇನ್ ಮಾಡ್ಬೋದು ಅಂತ ಅವ್ರು ಹೇಳಿದಾಗ ನೋಡ್ರಿ, ಇದರಲ್ಲಿ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ CBG ಅಂದ್ರೆ ಕಂಪೋಸ್ಟ್ ಬಯೋಗ್ಯಾಸ್ ಅನ್ನ ತಯಾರು ಮಾಡ್ಬೋದು, ಜೊತೆಗೆ ಪೆಲೆಟ್ಸ್ ಅನ್ನ ತಯಾರು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನೋಡ್ರಿ, ಪೆಲೆಟ್ಸ್ ಅಂದ್ರೆ ಇವು ಸಿಲಿಂಡರ್ ಆಕಾರನಾಗ ಇರ್ತವೆ, ಇವು ಏನ್ ಮಾಡ್ಬೋದಪ್ಪ ಅಂದ್ರೆ ಕೋಲ್ ಏನಿರುತ್ತಲ್ಲ ಅಥವಾ ಕಲ್ಲಿದ್ದಲನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಭತ್ತದ ಹುಲ್ಲನ್ನು ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಸಿಲಿಂಡರ್ ಆಕಾರದಲ್ಲಿ ಕೆಲವೊಂದಿಷ್ಟು ಪೆಲೆಟ್ಸ್ ಅನ್ನ ತಯಾರು ಮಾಡ್ತಾರೆ, ಇದನ್ನ ಏನಪ್ಪಾ ಅಂದ್ರೆ ಕಲ್ಲಿದ್ದಿಗೆ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಪೆಲೆಟ್ಸ್ ಅನ್ನ ಯೂಸ್ ಮಾಡ್ಬೋದು, ಯಾವ್ದ್ರ ಬದಲಾಗಿ ಅಂದ್ರೆ ಕೋಲ್ ಬದಲಾಗಿ. ಜೊತೆಗೆ ಏನಪ್ಪಾ ಅಂದ್ರೆ ಈ 30% ಏನು ಪ್ಯಾಡಿಸ್ಟ್ರೋ ಅಥವಾ ಭತ್ತದ ಹುಲ್ಲಿದೆಯಲ್ಲ ಅದನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ನಾವ್ ಎಷ್ಟು ಎನರ್ಜಿನ ಜನರೇಟ್ ಮಾಡ್ಬೋದಪ್ಪ ಅಂದ್ರೆ 5% ನಾವೇನ್ ಮಾಡ್ಬೋದಪ್ಪ ಅಂದ್ರೆ CBG ಅಂದ್ರೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಭಾರತ ಸರ್ಕಾರ ಹೇಳುತ್ತೆ. ಅದಕ್ಕೋಸ್ಕರ ನೋಡ್ರಿ, ಒಂದು ಯೋಜನೆನ ಹಾಕೋತಾರೆ, ಆ ಯೋಜನೆ ಹೆಸರು ಏನಪ್ಪಾ ಅಂದ್ರೆ ಸಸ್ಟೈನೇಬಲ್ ಅಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡೆಬಲ್ ಟ್ರಾನ್ಸ್ಪೋರ್ಟೇಶನ್. ಸೊ ಇದಕ್ಕೆ ಸಾತತ್ ಅಂತ ಹೆಸರಿಡ್ತಾರೆ, ಸಸ್ಟೈನೇಬಲ್ ಅಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡೆಬಲ್ ಟ್ರಾನ್ಸ್ಪೋರ್ಟೇಶನ್ ಅಂತ ಹೆಸರಿಡ್ತಾರೆ. ಜೊತೆಗೆ ನೋಡ್ರಿ, ಇದರಿಂದ ಏನಾಗತ್ತಪ್ಪ ಅಂದ್ರೆ ಆ ಲೋಕಲ್ ಆಂತರ್ಪ್ರಿನರ್ಶಿಪ್ ಹೆಂಗೆ ಲೋಕಲ್ ಆಂತರ್ಪ್ರಿನರ್ಶಿಪ್ ಜಾಸ್ತಿ ಆಗುತ್ತೆ ಅಂದ್ರೆ, ಈಗ ನೋಡ್ರಿ ಎಲ್ಲೋ ಒಂದ್ ಕಡೆ ಏನಪ್ಪಾ ಅಂದ್ರೆ ಭತ್ತದ ಹುಲ್ಲು ಇರುತ್ತೆ, ಈಗ ಫ್ಯಾಕ್ಟ್ರಿ ಇದ್ ಕಡೆ ಏನಪ್ಪಾ ಅಂದ್ರೆ ಅಲ್ಲಿ ಸ್ಥಳಾಂತರ ಮಾಡ್ಬೇಕು, ಈ ಹುಲ್ಲನ್ನ ಕಳಿಸ್ಬೇಕು, ಅಲ್ಲಿಂದ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಈ ಟ್ರಾನ್ಸ್ಪೋರ್ಟ್ ಇಂದ ಏನಪ್ಪಾ ಅಂದ್ರೆ ಹೋಟೆಲ್ ಇಂಡಸ್ಟ್ರೀಸ್ ಜಾಸ್ತಿ ಆಗುತ್ತೆ. ಸೊ ಒಂದ್ರಿಂದ ಒಂದ್ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ರೈತರ ಆದಾಯ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಭತ್ತದ ಹುಲ್ಲಿಗೆ ಬೆಂಕಿ ಹಚ್ಚುವಂತ ಪ್ರಾಕ್ಟೀಸ್ ಕಮ್ಮಿ ಆಗುತ್ತೆ ಅಥವಾ ಸುಡುವಂತ ಪ್ರಾಕ್ಟೀಸ್ ಕಮ್ಮಿ ಆಗುತ್ತೆ, ಇದರಿಂದ ವಾಯು ಮಾಲಿನ್ಯ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಪಂಜಾಬ್ ಅಲ್ಲಿ ಯಾವೆಲ್ಲ ಜಿಲ್ಲೆಗಳು ಈ ಒಂದು ಯೋಜನೆನ ಕೈ ತೆಗೆದುಕೊಳ್ಬಹುದಪ್ಪ ಅಂದ್ರೆ ಸಂಗರೂರ್, ಲುಧಿಯಾನ ಮತ್ತೆ ಬರ್ನಾಲ ಅನ್ನುವಂತ ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಯೋಜನೆನ ಜಾರಿಗೆ ತರಬಹುದು ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ನಿಮಗೆ ಭತ್ತನೇ ಬೆಳೆಯೋದ್ರಿಂದ ರಾ ಮಟೀರಿಯಲ್ ಜಾಸ್ತಿ ಇರುತ್ತೆ ಅಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ, ವರ್ಬಿಯೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಇದೇನಪ್ಪಾ ಅಂದ್ರೆ ಜರ್ಮನಿನ ವರ್ಬಿಯೋ ಏಜಿ ಏನಿದೆಯಲ್ಲ ಅದರದೊಂದು 100% ಸಬ್ಸಿಡಿಯರಿ ಆಗಿದೆ. ಅವ್ರೇನ್ ಮಾಡಿದಾರೆ ಅಂದ್ರೆ ಪಂಜಾಬ್ ಸರ್ಕಾರದಿಂದ 2018 ಒಂದು ಅಪ್ರೂವಲ್ ತಗೊಂಡಿದ್ರು. ಯಾವ್ದಕ್ಕಪ್ಪ ಅಂದ್ರೆ ಬಯೋ CNG ಅಂದ್ರೆ ಬಯೋ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಪ್ರೊಜೆಕ್ಟ್ಗೆ, ಅದರಲ್ಲಿ ಏನಪ್ಪಾ ಅಂದ್ರೆ 2.1 lakh tons ಪ್ಯಾಡಿಯನ್ನ ಯೂಸ್ ಮಾಡ್ತಾರೆ, ಅಥವಾ 2.1 lakh tons ಏನಪ್ಪಾ ಅಂದ್ರೆ ಪ್ಯಾಡಿಯನ್ನ ಬಳಸ್ಕೋತಾರೆ ಅಂತ ಹೇಳ್ತಾರೆ. ಪ್ರತಿ ವರ್ಷ ಏನಪ್ಪಾ ಅಂದ್ರೆ 2.1 lakh ಪ್ಯಾಡಿ ಅಥವಾ ಈ ಭತ್ತದ ಫುಲ್ ವೇಸ್ಟ್ ಏನಿರುತ್ತಲ್ಲ ಅದನ್ನ ಬಳಸ್ಕೋತಾರೆ. ಸೊ ನೋಡ್ರಿ, ಈ ಪ್ಲಾಂಟ್ ಅಥವಾ ಈ ಇಂಡಸ್ಟ್ರೀಸ್ ಎಲ್ಲಿದೆ ಅಂದ್ರೆ ಈ ಲೆಹರ್ಗಾಗಾ ಅನ್ನೋ ಒಂದು ತೆಹಸೀಲ್ ಅಥವಾ ಒಂದು ತಾಲೂಕಲ್ಲಿದೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಇದ್ರಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ 1 lakh tons ಭತ್ತದ ಹುಲ್ಲನ್ನ ಯೂಸ್ ಮಾಡ್ಕೋತಾರೆ. ಅದರಿಂದ ನೋಡ್ರಿ, ಈ ಭತ್ತದ ಹುಲ್ಲು ಎಷ್ಟು ಎಕರೆಯಿಂದ ಬರುತ್ತಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 16,000 hectares ಇಂದ ಬರುತ್ತೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಅವರು 33 tons CBG ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅಂದ್ರೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಜೊತೆಗೆ ನೋಡ್ರಿ, 600 to 650 tons ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಥವಾ ಆರ್ಗ್ಯಾನಿಕ್ ಗೊಬ್ಬರವನ್ನ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ.
ಜೊತೆಗೆ ನೋಡ್ರಿ, ಇದ್ರ ಜೊತೆಗೆ ಈ ತಯಾರ ಜೊತೆಗೆ ಏನಪ್ಪಾ ಅಂದ್ರೆ ಏನನ್ನ ಕಮ್ಮಿ ಮಾಡ್ತಾರಂದ್ರೆ ಸಿಒ ಟು ಎಮಿಷನ್ಸ್ ಎಷ್ಟು ಕಮ್ಮಿ ಮಾಡ್ತಾರಂದ್ರೆ ಪ್ರತಿ ವರ್ಷ 1.5 ಲಕ್ಷ ಸಿಒ 1.5 ಲಕ್ಷ ಟನ್ ಸಿಒ ಟು ಎಮಿಷನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರಿಂದ ಯಾವ್ದ್ರಿಂದ ಅಪ್ಪ ಅಂದ್ರೆ ಈ ಭತ್ತದ ಹುಲ್ಲಿಂದ ಏನಪ್ಪ ಅಂದ್ರೆ ನಮ್ಗೇನ್ ಸಿಬಿಜಿ ಬರುತ್ತಲ್ಲ, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಬರುತ್ತಲ್ಲ, ಅದೇನಪ್ಪ ಅಂದ್ರೆ ಎಷ್ಟಕ್ಕೆ ಮಾರ್ಬೋದು ಅಂದ್ರೆ ಪ್ರತಿ ಕೆಜಿಗೆ 46 ರೂಪಾಯಿದಂಗೆ ಮಾರ್ಬೋದು. ಅದು ಕೂಡ ಸತತ್ ಸ್ಕೀಮ್ ಒಳಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪ್ರತಿಯೊಂದು ಎಕರೆ ಈ ಭತ್ತವನ್ನ ಬೆಳೆದಿರ್ತಾರಲ್ಲ ಅವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಈ ಭತ್ತದ ಹುಲ್ಲಿಂದ ಅಡಿಷನಲ್ ಎಷ್ಟು ರೆವಿನ್ಯೂನ ಜನರೇಟ್ ಮಾಡ್ಬೋದು ಅಥವಾ ಹಣವನ್ನ ಗಳಿಸ್ಬೋದು ಅಂದ್ರೆ 17,000 ರೂಪಾಯಿನ ಗಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಮೇನ್ ಕ್ರಾಪ್ ಏನಿರುತ್ತಲ್ಲ ಅದ್ರ 30% ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಪ್ರತಿ ಕ್ರಾಪಿಗೆ ಎಷ್ಟು ಬರುತ್ತಲ್ಲ ಅದ್ರ 30% ಹಣವನ್ನು ಯಾವ್ದ್ರಿಂದ ಗಳಿಸ್ಬೋದು ಅಂದ್ರೆ ಈ ಹುಲ್ಲಿನಿಂದಾನೇ ಗಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಒಂದು ಏನ್ ಇನಿಷಿಯೇಟಿವ್ಸ್ ಇದೆ ಅಥವಾ ಈ ಒಂದು ಯೋಜನೆ ಏನಿದೆಯಲ್ಲ, ವೇಸ್ಟ್ ಟು ವೆಲ್ತ್ ಅಥವಾ ವೆಲ್ತ್ ಫ್ರಮ್ ವೇಸ್ಟ್, ಕಸದಿಂದ ರಸ ಅಂತ ಏನ್ ಹೇಳ್ತೀವಲ್ಲ, ಆ ಅಪ್ರೋಚ್ಗೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಒಂದು ಯೋಜನೆಯಿಂದ ಏನಪ್ಪಾ ಅಂದ್ರೆ ಸಾಕಷ್ಟು ನಮಗೆ ಪ್ರಯೋಜನಗಳಿದೆ. ಆಮೇಲೆ ಇದೇನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಥವಾ ಗೊಬ್ಬರವನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಸ್ಲರಿಯನ್ನು ಏನ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅದನ್ನೇನು ಯೂಸ್ ಮಾಡ್ಬೋದಪ್ಪ ಅಂದ್ರೆ ನಾವು ಈ ನಮ್ಮ ಕ್ರಾಪಿಗೆ ಹಾಕ್ಬೋದು ಅಥವಾ ಬೆಳೆಗಳಿಗೆ ಹಾಕ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆ ಬೆಳೆಗಳಿಗೆ ಹಾಕ್ಬೋದಪ್ಪ ಅಂದ್ರೆ, ಸೊ ನೋಡ್ರಿ ಇದರಿಂದ ಏನಪ್ಪ ಅಂದ್ರೆ ಸಾಯಿಲ್ ಅಲ್ಲಿ ಏನು ಈ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಕಮ್ಮಿ ಆಗಿದೆ ಅಥವಾ ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನ್ ಕಮ್ಮಿ ಆಗಿದೆಯಲ್ಲ ಅದು ರೀಪ್ಲೆನಿಶ್ ಆಗುತ್ತೆ ಅಥವಾ ಮತ್ತೆ ಅಕ್ವೈರ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರಿಂದ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ, ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ವಲ್ಲ, ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಗೊಬ್ಬರದ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ವಲ್ಲ, ಆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಅದರ ಅವಲಂಬನೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಒಂದು ಪ್ಲಾಂಟ್ ಇಂದ ಏನಪ್ಪ ಅಂದ್ರೆ ಬಹಳಷ್ಟು ಜನರಿಗೆ ಏನಂದ್ರೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಹಳ್ಳಿಗಳಲ್ಲಿರುವಂತ ಯುವಕರು ಇದಾರಲ್ಲ ಅವ್ರಿಗೆ ಇದರಲ್ಲಿ ಏನಪ್ಪ ಅಂದ್ರೆ ಉದ್ಯೋಗ ಅವಕಾಶಗಳು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ನೋಡ್ರಿ, ಈ ಭತ್ತದ ಫಸಲು ತಗೊಳ್ಳೋದ್ರಿಂದ ಹಿಡಿದು ಆ ಹುಲ್ಲನ್ನ ಕಲೆಕ್ಷನ್ ಮಾಡಿ ಅದನ್ನ ಒಂದ್ ಕಡೆ ಕೂಡಿಸಿ ಅದನ್ನ ಸಾರಿಗೆ ಮಾಡಿ, ನೆಕ್ಸ್ಟ್ ನೋಡ್ರಿ ಈ ಬಯೋಮ್ಯಾಸ್ ಪ್ಲಾಂಟ್ ಟ್ರಾನ್ಸ್ಪೋರ್ಟ್ ಮಾಡಿ ಸಿಬಿಜಿ ಪ್ಲಾಂಟ್ ಇಂದ ಔಟ್ಪುಟ್ ಬರೋರ್ಗೆ ಏನಪ್ಪ ಅಂದ್ರೆ ಹಳ್ಳಿಯ ಇವ್ರಿಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಪಂಜಾಬ್ ಅಲ್ಲಿ ಇರುವಂತ ಆರ್ಥಿಕತೆ ಇನ್ನೂ ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಏನು ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ ಆ ಅನ್ಎಂಪ್ಲಾಯ್ಮೆಂಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದೇ ತರನ ಅಂತ ಪ್ಯಾಡಿ ಸ್ಟ್ರಾ ತರನಾದಂತ ಬೇರೆ ಬೇರೆ ಬೆಳೆಗಳದ್ದು ಏನಪ್ಪ ಅಂದ್ರೆ ಬೈ ಪ್ರಾಡಕ್ಟ್ ಇರುತ್ತಲ್ಲ ಅದಕ್ಕೂ ಸಹ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಯನ್ನು ಅಪ್ಲೈ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಫಸ್ಟ್ ವಿನ್ ವಿನ್ ಸಿಚುವೇಶನ್. ಇದ್ರೊಳಗೆ ಏನಪ್ಪ ಅಂದ್ರೆ ವಾತಾವರಣಕ್ಕೂ ತುಂಬಾ ಬೆನಿಫಿಟ್ ಇದೆ, ಜೊತೆಗೆ ನಮ್ಮ ಆರ್ಥಿಕತೆಗೆ ಮತ್ತೆ ರೈತರಿಗೆ ಕೂಡ ಏನಪ್ಪ ಅಂದ್ರೆ ತುಂಬಾ ಬೆನಿಫಿಟ್ ಇದೆ, ಮತ್ತೆ ನಾವೇನಪ್ಪ ಅಂದ್ರೆ ಸುಸ್ಥಿರವಾಗಿ ಏನಪ್ಪ ಅಂದ್ರೆ ಕೃಷಿಯನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಈ ತರದ ಇನಿಷಿಯೇಟಿವ್ಸ್ ನ ಅಥವಾ ಇದೇ ಇನಿಷಿಯೇಟಿವ್ಸ್ ನ ಏನಪ್ಪ ಅಂದ್ರೆ ಭಾರತದ ತುಂಬಾ ಎಲ್ಲ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿರುವಂತ ಏನಂದ್ರೆ ನಿರುದ್ಯೋಗ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಆ ತರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಈಗ ಗೂಗಲ್ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಫೈನ್ ಹಾಕಿದ್ದಾರೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೋಡ್ರಿ, ಈಗೇನಾಗಿದೆಯಪ್ಪ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಗೂಗಲ್ ಮೇಲೆ 1,300 ಕೋಟಿ ಏನಪ್ಪ ಅಂದ್ರೆ ಫೈನ್ ಅನ್ನ ಹಾಕಿದ್ದಾರೆ ಅಥವಾ ದಂಡವನ್ನ ಹಾಕಿದ್ದಾರೆ. ಹಾಗಾದ್ರೆ ಯಾಕೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಇದು ಗೂಗಲ್ ಮೇಲೆ ಇಷ್ಟು ಫೈನ್ ಅನ್ನ ಹಾಕ್ತು, ಹಾಗಾದ್ರೆ ಯಾವ ತರನಾದಂತ ಈ ವೈಲೇಷನ್ಸ್ ನ ಮಾಡಿದೆ ಅಥವಾ ಕಾನೂನನ್ನ ಏನಪ್ಪ ಅಂದ್ರೆ ಈ ಗೂಗಲ್ ಅವರು ಬ್ರೇಕ್ ಮಾಡಿದ್ದಾರೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿದಂತ ಕಾನೂನನ್ನ ಗೂಗಲ್ ಅವರು ಯಾವ ತರನಾಗಿ ಬ್ರೇಕ್ ಮಾಡಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಯೂಸ್ ಮಾಡುವಂತ ಆಪರೇಟಿಂಗ್ ಸಿಸ್ಟಮ್ ಅಥವಾ ಅದರ ಎಕೋ ಸಿಸ್ಟಮ್ ನಲ್ಲಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇದು ಫಸ್ಟ್ ಟೈಮ್ ಗೂಗಲ್ ಮೇಲೆ ಏನಪ್ಪ ಅಂದ್ರೆ ಈ ತರದ ತನಿಖೆ ಆಗ್ತಿರೋದಂತ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಫೈನ್ ಅನ್ನ ಹಾಕಿದ್ದಾರೆ, 13,337.76 ಕೋಟಿ ಅಂದ್ರೆ 1,337.76 ಕೋಟಿ ಏನಪ್ಪ ಅಂದ್ರೆ ಈ ಗೂಗಲ್ ಮೇಲೆ ಏನಪ್ಪ ಅಂದ್ರೆ ಫೈನ್ ಅನ್ನ ಹಾಕಿದ್ದಾರೆ. ಯಾವ್ದಕ್ಕೋಸ್ಕರ ಏನಪ್ಪ ಅಂದ್ರೆ ತನ್ನ ಏನ್ ಪೊಸಿಷನ್ ಇದೆ ಅಥವಾ ತನ್ನ ಏನ್ ಪೊಸಿಷನ್ ಇದೆಯಲ್ಲ ಮಾರ್ಕೆಟ್, ಅದನ್ನ ಏನಪ್ಪ ಅಂದ್ರೆ ಅಬ್ಯೂಸ್ ಮಾಡ್ಕೋತಾ ಇದೆ ಅಥವಾ ಮಿಸ್ ಯೂಸ್ ಮಾಡ್ಕೋತಾ ಇದೆ. ಎಸ್ಪೆಷಲಿ ನೋಡ್ರಿ, ಆಂಡ್ರಾಯ್ಡ್ ಮೊಬೈಲ್ ಎಕೋಸಿಸ್ಟಮ್ ಏನಿದೆ ಅಥವಾ ಆಂಡ್ರಾಯ್ಡ್ ಮೊಬೈಲ್ ಡಿವೈಸ್ ಎಕೋಸಿಸ್ಟಮ್ ಇದೆಯಲ್ಲ ಅದರಲ್ಲಿ ತನ್ನ ಪೊಸಿಷನ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಈ ಒಂದು ಎಕೋಸಿಸ್ಟಮ್ ನ ಡಾಮಿನೇಟ್ ಮಾಡ್ತಾ ಇದೆ ಅಥವಾ ಅದು ಕಾನೂನನ್ನ ವೈಲೇಟ್ ಮಾಡ್ತಿದೆ ಅಂತ ಹೇಳೋದಕ್ಕೆ 1,337 ಕೋಟಿ ಏನಪ್ಪ ಅಂದ್ರೆ ದಂಡವನ್ನ ವಿಧಿಸಿದ್ದಾರೆ. ಹಾಗಾದ್ರೆ ಯಾವ ತರನಾಗಿ ಗೂಗಲ್ ನೋಡ್ರಿ ಈ ಕಾಂಪಿಟೇಷನ್ ಲಾ ಅಥವಾ ಸಿಸಿಐ ಕಾನೂನನ್ನ ಬ್ರೇಕ್ ಮಾಡಿದೆ ಅಥವಾ ಅದನ್ನೇನಪ್ಪ ಅಂದ್ರೆ ಮುರಿದು ಹಾಕಿದೆ ಅಂತಂದ್ರೆ, ಸೊ ನೋಡ್ರಿ ಫಸ್ಟ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಇದೇನಪ್ಪ ಅಂದ್ರೆ
ಈ ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕತೆಯನ್ನ ವಾಚ್ ಮಾಡುತ್ತೆ. ಅಂದ್ರೆ ಇದೊಂದು ಏನಪ್ಪಾ ಅಂದ್ರೆ ಇಬ್ಬರ ನಡವರಕ್ಕೆ ಸ್ಪರ್ಧೆ ನಡೀತಿದೆಯಲ್ಲ ಅದೇನಪ್ಪಾ ಅಂದ್ರೆ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೊಳ್ಳೋದು ಒಂದು ವಾಚ್ ಡಾಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಈ ಪವರ್ ಅನ್ನ ಯಾರು ಕೊಟ್ರಪ್ಪ ಅಂದ್ರೆ ಕಾಂಪಿಟೇಷನ್ ಆಕ್ಟ್ 2002 ಈ ಪವರ್ ಅನ್ನ ಕೊಡ್ತು ಅಂತ ಹೇಳ್ತಾರೆ. ಎಸ್ಪೆಷಲಿ ನೋಡ್ರಿ ದೊಡ್ಡ ದೊಡ್ಡ ಕಂಪ್ನಿಗಳು ಏನಪ್ಪಾ ಅಂದ್ರೆ ಈ ಹೆಲ್ದಿ ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕತೆ ಏನಿದೆ ಅದನ್ನೇನಪ್ಪಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲಿಮಿನೇಟ್ ಮಾಡ್ತಿದ್ವಿ ಅಥವಾ ತೆಗೆದು ಹಾಕ್ತಿದ್ವಿ ಅಂತ ನೋಡದೇ ಇದ್ರ ಮುಖ್ಯ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಈ ತರ ಮಾಡ್ತಾರೆ ಅಂದ್ರೆ ಅವ್ರ ಮಾರ್ಕೆಟ್ ಅಲ್ಲಿ ದೊಡ್ಡ ಕಂಪನೀಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಮೊನೋಪಲಿಯನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನೋಡ್ರಿ ಮೊನೋಪಲಿ ಅಂದ್ರೆ ಒಬ್ರೆ ಸೆಲ್ಲರ್ ಇರೋದು, ಜಾಸ್ತಿ ಜನ ಏನಪ್ಪಾ ಅಂದ್ರೆ ಖರೀದಿ ಮಾಡ್ಕೊಳ್ಳೋರು ಇರೋದು, ಅದಕ್ಕೆ ನಾವ್ ಏನಪ್ಪಾ ಅಂದ್ರೆ ಮೊನೋಪಲಿ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಗೂಗಲ್ ಅಂತ ಬಂದಾಗ ಮೋಸ್ಟ್ ಆಫ್ ದಿ ಬ್ರೌಸಿಂಗ್ ಸೈಟ್ಸ್ ನ ನಾವೇನಪ್ಪ ಅಂದ್ರೆ ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಅನ್ನ ಯೂಸ್ ಮಾಡೋದ್ರಿಂದ ಅದು ಒಂಥರ ಮಾರ್ಕೆಟ್ ಮೊನೋಪಲಿ ಅಂತ ಹೇಳ್ಬೋದು. ಈಗೇನ್ ಈಗಿನ ಕೇಸ್ ನಡೀತಿದೆಯಲ್ಲ, ಇದು ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ 2019 ಸ್ಟಾರ್ಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಅವಾಗಿಂದ ಏನಪ್ಪಾ ಅಂದ್ರೆ CCI ದವರು ಗೂಗಲ್ ವಿರುದ್ಧ ಅಥವಾ ಗೂಗಲ್ ವಿರುದ್ಧ ತನಿಖೆ ನಡೆಸಬೇಕಾದ್ರೆ ಬಹಳಷ್ಟು ಆಸ್ಪೆಕ್ಟ್ಸ್ ಏನಪ್ಪಾ ಅಂದ್ರೆ ತುಂಬಾ ಡೀಪ್ ಆಗಿ ತನಿಖೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ವೈಲೇಷನ್ಸ್ ಏನ್ ಮಾಡಿದ್ದಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ. ಸೊ ನೋಡ್ರಿ ಪ್ರತಿಯೊಂದು ಸ್ಮಾರ್ಟ್ ಫೋನಿಗೆ ಏನಪ್ಪಾ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಅಲ್ಲಿ ಆ ಮೊಬೈಲ್ ಇರುವಂತ ಅಪ್ಲಿಕೇಶನ್ಸ್ ನ ರನ್ ಮಾಡೋದಕ್ಕೆ ಅಥವಾ ಬಳಸೋದಕ್ಕೆ ಏನಪ್ಪಾ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಮತ್ತೆ ಪ್ರೋಗ್ರಾಮ್ ಅನ್ನ ರನ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಪ್ರಾಮಿನೆಂಟ್ ಆಗಿ ನಾವ್ ಯಾವ್ದನ್ನ ಯೂಸ್ ಮಾಡ್ತೀವಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಆಗಿ ಆಂಡ್ರಾಯ್ಡ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದೀವಿ. ಸೊ ಇದನ್ನು ನೋಡ್ರಿ 2005 ಏನಪ್ಪಾ ಅಂದ್ರೆ ಗೂಗಲ್ ಖರೀದಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಂದು ಸರ್ವೆ ಪ್ರಕಾರ, ಎಸ್ಪೆಷಲಿ ಕೌಂಟರ್ ಪಾಯಿಂಟ್ ರಿಸರ್ಚ್ ಪ್ರಕಾರ ಏನಪ್ಪಾ ಅಂದ್ರೆ ಭಾರತದಲ್ಲಿರುವ 600 million ಸ್ಮಾರ್ಟ್ ಫೋನ್ಸ್ ಅಥವಾ 60 crore ಸ್ಮಾರ್ಟ್ ಫೋನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 97% ಏನಪ್ಪಾ ಅಂದ್ರೆ ಗೂಗಲ್ ಸ್ಪಾನ್ಸರ್ ಮಾಡಿರುವಂತ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಅಂತ ಹೇಳ್ತಿರುತ್ತೆ. ಸೊ ನೋಡ್ರಿ ಗೂಗಲ್ ಏನ್ ಮಾಡತ್ತಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಏನಿರುತ್ತಲ್ಲ ಅದನ್ನ ಆಪರೇಟ್ ಮಾಡುತ್ತೆ ಮತ್ತೆ ಮ್ಯಾನೇಜ್ ಮಾಡುತ್ತೆ ಆಂಡ್ರಾಯ್ಡಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳುತ್ತೆ. ಜೊತೆಗೆ ನೋಡ್ರಿ ಅದೇನ್ ಮಾಡತ್ತಂದ್ರೆ ಲೈಸೆನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಗೂಗಲ್ ಪ್ರೋಪ್ರಿಯೇಟರಿ ಏನ್ ಅಪ್ಲಿಕೇಶನ್ಸ್ ಇದಾವೆ, ಫಾರ್ ಎಕ್ಸಾಂಪಲ್ ಕ್ರೋಮ್ ಇರ್ಬೋದು, ಪ್ಲೇ ಸ್ಟೋರ್ಸ್ ಇರ್ಬೋದು, ಅದಕ್ಕೆಲ್ಲ ಏನಪ್ಪಾ ಅಂದ್ರೆ ಇದು ಲೈಸೆನ್ಸ್ ಅನ್ನ ಕೊಡುತ್ತೆ. ಯಾರಾದ್ರೂ ಈ ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರೆ ಅಥವಾ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಥವಾ ಸ್ಮಾರ್ಟ್ ಫೋನ್ ಕಂಪನೀಸ್ ಇದ್ರೆ ಅವ್ರೇನ್ ಮಾಡ್ಬೇಕಂದ್ರೆ ಇದೇ US ಅನ್ನ ಅಥವಾ ಇದೇ OS ಅನ್ನ ಯೂಸ್ ಮಾಡ್ಬೇಕು ಅಥವಾ ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಬೇಕು. ಅದಕ್ಕೋಸ್ಕರ ನೋಡ್ರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಗೂಗಲ್ ಆಪ್ಸ್ ಅನ್ನ ಅವ್ರ ಫೋನ್ ಅಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಆಂಡ್ರಾಯ್ಡ್ ಸೋರ್ಸ್ ಕೋಡ್ ಏನಿದೆಯಲ್ಲ ಅದೆಲ್ಲರಿಗೂ ಸಿಗುತ್ತೆ, ಮತ್ತೆ ಅದರೊಳಗೆ ಏನಪ್ಪಾ ಅಂದ್ರೆ ಒಂದು ಸ್ಮಾರ್ಟ್ ಫೋನಿಗೆ ಬೇಕಾದಂತ ಬೇಸಿಕ್ ಫೀಚರ್ಸ್ ಇದ್ರು ಕೂಡ ಏನಪ್ಪಾ ಅಂದ್ರೆ ಗೂಗಲ್ ಏನ್ ಮಾಡತ್ತಂದ್ರೆ ಇದು ಓಪನ್ ಆಕ್ಸೆಸ್ ಇದ್ರು ಸಹ ಏನ್ ಮಾಡತ್ತಂದ್ರೆ ಈ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರ್ ಜೊತೆಗೆ ಏನ್ ಮಾಡತ್ತಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಆ ಒಪ್ಪಂದದಲ್ಲಿ ಏನಪ್ಪಾ ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಏನ್ ಮಾಡತ್ತಂದ್ರೆ ಆ ಮ್ಯಾನುಫ್ಯಾಕ್ಚರ್ಸ್ ಏನ್ ಮಾಡತ್ತಂದ್ರೆ ಈ ಆಪ್ ಎಲ್ಲಾ ರೈಟ್ಸ್ ಇರ್ಬೋದು ಮತ್ತೆ ಏನೇನ್ ನಿಬಂಧನೆಗಳಿದೆಯಲ್ಲ ಅದನ್ನೇನ್ ಮಾಡತ್ತಂದ್ರೆ ಅವ್ರ ಮೇಲೆ ಹೇರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಯಾವ ತರ ಅಂತ ಒಪ್ಪಂದವನ್ನ ಮಾಡುತ್ತಂದ್ರೆ ಮೊಬೈಲ್ ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ ಅಥವಾ ಮಾಡಾ ಅಂತ ಏನ್ ಕರೀತಾರಲ್ಲ ಆ ಒಪ್ಪಂದವನ್ನ ಮಾಡ್ಕೊಳ್ಳುತ್ತೆ. ಇದೇನಪ್ಪಾ ಅಂದ್ರೆ ಆಂಟಿ ಫ್ರಾಗ್ಮೆಂಟೇಷನ್ಸ್ ಅಂದ್ರೆ ಈಗ ಒಂದು ಕಾಂಪಿಟೇಷನ್ಸ್ ಆಗಿರುತ್ತೆ, ಆ ಕಾಂಪಿಟೇಷನ್ ಏನಪ್ಪಾ ಅಂದ್ರೆ ಒಪ್ಪಂದದ ಮೂಲಕ ತೆಗೆದುಹಾಕುವ ಒಂದು ಯೋಜನೆ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಗೂಗಲ್ ಏನ್ ಮಾಡತ್ತಂದ್ರೆ ಯಾವುದೇ ಉತ್ಪಾದಕರು ಅಥವಾ ಯಾವುದೇ ಮೊಬೈಲ್ ತಯಾರಕರು ಏನ್ ಮಾಡಬಹುದು ಮಾಡಬಾರ್ದಪ್ಪ ಅಂದ್ರೆ ಈ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಿಟ್ಟು ಬೇರೆ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ದಂಗೆ ಅವರು ನೋಡ್ಕೊಳ್ತಾರೆ. ಸೊ ನೋಡ್ರಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉತ್ಪಾದಕರು ಗೂಗಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಮೊಬೈಲ್ ಫೋನ್ ಉತ್ಪಾದಕರು ಇದ್ರು ಸಹ ಏನಪ್ಪ ಅಂದ್ರೆ ಗೂಗಲ್ ಆಪರೇಟಿಂಗ್ ಸಿಸ್ಟಮ್ ಬಿಟ್ಟು ಮತ್ತೆ ಗೂಗಲ್ ಆಪ್ಸ್ ಬಿಟ್ಟು ಬೇರೆ ಆಪ್ಸ್ ಅನ್ನ ಯೂಸ್ ಮಾಡದೇ ಇರೋ ತರ ಏನಪ್ಪಾ ಅಂದ್ರೆ ಅವರು ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಎರಡನೇದು ಹೊರಕೆ ಅಥವಾ ತಪ್ಪು ಇರೋದು ಏನಪ್ಪಾ ಅಂದ್ರೆ ಗೂಗಲ್ ಇಂದ ಅಂದ್ರೆ ಗೂಗಲ್ ನೋಡ್ರಿ ಏನ್ ಮಾಡತ್ತಂದ್ರೆ ತನ್ನ ಆಪ್ ಅನ್ನ ಯೂಸ್ ಮಾಡಂಗ ಏನ್ ಮಾಡತ್ತಂದ್ರೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನ್ ಮಾಡತ್ತಂದ್ರೆ ಡಾಮಿನೆಂಟ್ ಪ್ಲೇಯರ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಯುರೋಪಿಯನ್ ಯೂನಿಯನ್ ಪ್ರಕಾರ ಏನಪ್ಪಾ ಅಂದ್ರೆ ಆಂಡ್ರಾಯ್ಡ್ ಅಲ್ಲಿ ಸಿಗುವಂತ ಎಲ್ಲಾ ಆಪ್ಸ್ ಏನಿದೆ ಆಪರೇಟಿಂಗ್ ಆಗುವಂತ ಎಲ್ಲಾ ಆಪ್ಸ್ 90% ಎಲ್ಲಿ ಸಿಗುತ್ತೆ ಅಂದ್ರೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋತಾರೆ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಇಂದ ಏನಪ್ಪಾ ಅಂದ್ರೆ ಡೌನ್ಲೋಡ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ CCI ಏನ್ ಹೇಳಿದೆ ಅಂದ್ರೆ ಈ ಯಾವುದೇ ಒಂದು ಮೊಬೈಲ್ ತಗೊಂಡ್ರು ನೀವ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ಗೂಗಲ್ ಸೂಟ್ ಅಥವಾ ಈ ಪ್ಲೇ ಸ್ಟೋರ್ ಏನ್ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಇನ್ಸ್ಟಾಲೇಷನ್ ಅನ್ನ ಮಾಡಿರ್ತಾರೆ. ಈಗ ನಿಮ್ಗೆ ಹೊಸದಾಗಿ ಯಾವುದೇ ಆಪ್ ಬೇಕಂದ್ರು ನೀವ್ ಏನ್ ಮಾಡ್ತೀರಿ ಅಂದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರಿಗೆ ಹೋಗ್ತೀರಿ. ಹಾಗಾಗಿ ಏನಪ್ಪಾ ಅಂದ್ರೆ ಕನ್ಸ್ಯೂಮರ್ಸ್ ನ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಒಂದು ಹೊರಿಕೆ ಇದೆ. ಯಾಕಂದ್ರೆ ನೋಡ್ರಿ ಪ್ಲೇ ಸ್ಟೋರ್ ಬಿಟ್ಟು ಬೇರೆ ಬೇರೆ ಸೋರ್ಸ್ ಕಡೆಯಿಂದ ನೀವ್ ಏನಪ್ಪಾ ಅಂದ್ರೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಇಲ್ಲೇನಂದ್ರೆ ಈ ಒಂದು ಸಿಸ್ಟಮ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಆಲ್ರೆಡಿ ನಿಮಗೆ ಪ್ಲೇ ಸ್ಟೋರ್ ಅನ್ನ ಇನ್ಸ್ಟಾಲ್ ಮಾಡಿರೋದ್ರಿಂದ ನೀವೇನಾದ್ರೂ ಹೊಸದಾದಂತ ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕಾರೆ ಆ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಂತ
ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಯಾರೆಲ್ಲ ಗ್ರಾಹಕರು ಇದಾರಲ್ಲ ಅವ್ರಿಗೇನಂದ್ರೆ ಎರಡನೇ ಆಪ್ಷನ್ ಸಿಗಲ್ದೆ ಏನ್ ಮಾಡ್ತಾರಂದ್ರೆ ಅವ್ರಿಗೆ ಪ್ಲೇ ಸ್ಟೋರ್ ಮೂಲಕ ಸರ್ಚ್ ಮಾಡುವಂತ ಅವಕಾಶವನ್ನ ಕೊಡ್ತಾರೆ ಅಂತ, ಪ್ಲೇ ಸ್ಟೋರ್ ಮೂಲಕನೇ ಸರ್ಚ್ ಮಾಡುವಂತ ಏನಪ್ಪಾ ಅಂದ್ರೆ ಒಂದು ಹ್ಯಾಬಿಟ್ ಅನ್ನ ಬೆಳೆಸ್ತಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಕಾಂಪಿಟೇಷನ್ಸ್ ಏನಿದೆಯಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಮೂರನೇ ಕಂಪ್ಲೇಂಟ್ ಏನಿದೆಯಪ್ಪ ಅಂದ್ರೆ ಈ ಗೂಗಲ್ ಪೊಸಿಷನ್ ಏನಿದೆಯಲ್ಲ ಇದರಿಂದ ಏನಪ್ಪಾ ಅಂದ್ರೆ ಜಾಸ್ತಿ ಇಂಟರ್ನೆಟ್ ಅಥವಾ ಸರ್ಚ್ ಏನಾದ್ರೂ ಮಾಡ್ಬೇಕಾದ್ರೆ ಗೂಗಲ್ ಕ್ರೋಮ್ ಮೂಲಕನೇ ಸರ್ಚ್ ಮಾಡ್ತಾರೆ. ಹಾಗಾಗಿ ನಾನ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಸ್ಪೆಸಿಫಿಕ್ ಬ್ರೌಸರ್ ಇಲ್ಲದ ಮಾರ್ಕೆಟ್ಗೆ ಏನಪ್ಪಾ ಅಂದ್ರೆ ಇದರಿಂದ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಜಾಸ್ತಿ ಸರ್ಚ್ ಏನಪ್ಪಾ ಅಂದ್ರೆ ಕ್ರೋಮ್ ಅಥವಾ ಫೈರ್ಫಾಕ್ಸ್ ಮೂಲಕ ಮಾಡ್ತಾರೆ. ಇದರಿಂದ ಏನಂದ್ರೆ ಬೇರೆಯವರಿಗೆ ಅವಕಾಶಗಳಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಲಾಸ್ಟ್ ಇಯರ್ ಸರ್ವೆ ತಗೊಂಡಾಗ 92% ಏನ್ ಸರ್ಚ್ ಆಗಿದೆಯಲ್ಲ ಅಥವಾ ಗೂಗಲ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಏನ್ ಹುಡುಕಾಟ ಮಾಡಿದ್ರಲ್ಲ ಅದೇನಪ್ಪ ಅಂದ್ರೆ ಗೂಗಲ್ ಮಾರ್ಕೆಟ್ ಮೂಲಕನೇ ಮಾಡಿದ್ದಾರೆ, ಎಸ್ಪೆಷಲಿ ಗೂಗಲ್ ಕ್ರೋಮ್ ಮೂಲಕನೇ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವ್ರ ರೆವೆನ್ಯೂ ಶೇರಿಂಗ್ ಅಗ್ರಿಮೆಂಟ್ ಏನಿದೆಯಲ್ಲ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಜೊತೆಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಇವರು ಇವ್ರ ಪೊಸಿಷನ್ ಅನ್ನ ಸೆಕ್ಯೂರ್ ಮಾಡ್ಕೋತಿದ್ದಾರೆ, ಯಾವುದೇ ಕಾಂಪಿಟೇಷನ್ಸ್ ನ ಕೊಡದೆ ಏನಪ್ಪಾ ಅಂದ್ರೆ ಗೂಗಲ್ ಅವರು ತಮ್ಮ ಪೊಸಿಷನ್ ನ ಸೆಕ್ಯೂರ್ ಮಾಡ್ಕೋತಿದ್ದಾರೆ. ಯಾಕಂದ್ರೆ ನೋಡ್ರಿ ಪ್ರತಿಯೊಂದು ಸರ್ಚ್ ಮಾಡಿದಾಗ ಅಲ್ಲೊಂದು ಆಡ್ ಬರುತ್ತೆ, ಆ ಆಡ್ಗೆ ಏನಪ್ಪಾ ಅಂದ್ರೆ ಇಂತಿಷ್ಟು ರೆವೆನ್ಯೂಸ್ ಅಂತ ಇರುತ್ತೆ, ಆ ರೆವೆನ್ಯೂನ ಏನಪ್ಪಾ ಅಂದ್ರೆ ಇವರು ಸರ್ಚ್ ಸೆಕ್ಯೂರ್ ಮಾಡ್ಕೋತಿದ್ದಾರೆ ಅಥವಾ ಖಾತ್ರಿ ಪಡಿಸ್ಕೋತಿದ್ದಾರೆ. ಇನ್ ಕೇಸ್ ಬೇರೆ ಬ್ರೌಸರ್ ನ ಯೂಸ್ ಮಾಡಿದ್ರೆ ಆ ರೆವೆನ್ಯೂ ಯಾರಿಗೆ ಹೋಗುತ್ತೆ ಅಂದ್ರೆ ಬೇರೆ ಬ್ರೌಸರ್ಗೆ ಹೋಗುತ್ತೆ. ಆ ಬ್ರೌಸರ್ ಇನ್ಸ್ಟಾಲೇಷನ್ ಮಾಡೋದಿರಲಿ, ಬಟ್ ಆ ಪಾಪ್ಯುಲಾರಿಟಿ ಏನಿದೆಯಲ್ಲ ಅದೆಲ್ಲಿ ಜಾಸ್ತಿ ಇರತ್ತಂದ್ರೆ ಕ್ರೋಮ್ ಮತ್ತೆ ಫೈರ್ಫಾಕ್ಸ್ ಆದಂತ ಕೆಲವೊಂದಿಷ್ಟು ಸರ್ಚ್ ಇಂಜಿನ್ಸ್ ಮೇಲೆ ಮಾತ್ರ ಅಷ್ಟು ಪಾಪ್ಯುಲಾರಿಟಿ ಇರೋದ್ರಿಂದ ಜಾಸ್ತಿ ಜನ ಏನಪ್ಪ ಅಂದ್ರೆ ಅದ್ರ ಮೂಲಕನೇ ಸರ್ಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ಹಾಗಾಗಿ ಸಿಸಿಐದವ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ಒಂದು ಅಗ್ರಿಮೆಂಟ್ಸ್ ಏನಿದೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಜೊತೆಗೆ ಅಥವಾ ಮೊಬೈಲ್ ಕಂಪನಿ ಜೊತೆ ಗೂಗಲ್ ಏನ್ ಈ ಒಂದು ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಂಡಿದಾರಲ್ಲ ಇದರಿಂದ ಏನಪ್ಪಾ ಅಂದ್ರೆ ಅವರ ರೆವೆನ್ಯೂಸ್ ನ ಮಾತ್ರ ಜಾಸ್ತಿ ಮಾಡ್ದೆ ಏನಪ್ಪಾ ಅಂದ್ರೆ ತಮ್ಮ ಅಡ್ವರ್ಟೈಸ್ಮೆಂಟ್ ಏನಿದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಅದು ಭದ್ರಪಡಿಸ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ನೆಟ್ವರ್ಕ್ ಮೂಲಕ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಸಾರಿ ಗೂಗಲ್ ಅವರು ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಆಗಿ ತಮ್ಮ ಇಂಪ್ರೂವ್ಮೆಂಟ್ ಇಲ್ಲದೆ ಇದ್ರೂ ಸಹ ಏನಪ್ಪಾ ಅಂದ್ರೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಬಿಟ್ಟು ಎರಡು ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಇದ್ದಾಗ ಅಲ್ಲಿ ಇಂಪ್ರೂವ್ಮೆಂಟ್ಗೆ ಏನಪ್ಪಾ ಅಂದ್ರೆ ಅವಕಾಶ ಇರುತ್ತೆ, ಬಟ್ ಗೂಗಲ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಮೊನೋಪಾಲಿ ಮಾಡಿರೋದ್ರಿಂದ ಇಲ್ಲಿ ಇಂಪ್ರೂವ್ಮೆಂಟ್ಗೆ ಯಾವುದೇ ತರನ ಅಂತ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಅವರು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಸರ್ವಿಸ್ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಾ ಇಲ್ಲ ಮತ್ತೆ ಬೇರೆ ಕಾಂಪಿಟೇಟರ್ಗೂ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಜೊತೆಗೆ ಏನಪ್ಪಾ ಅಂದ್ರೆ ಗೂಗಲ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಯಾವುದೇ ಒಂದು ಮೊಬೈಲ್ ತಗೊಂಡ್ರು ಅಲ್ಲಿ ಏನಪ್ಪಾ ಅಂದ್ರೆ ಗೂಗಲ್ ಅನ್ನ ಡಿಫಾಲ್ಟ್ ಬ್ರೌಸರ್ ಮಾಡಿರೋದ್ರಿಂದ ಅವರಿಗೆ ರೆವೆನ್ಯೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಗೂಗಲ್ ಇನ್ನೊಂದು ಒಪ್ಪಂದ ಏನ್ ಮಾಡ್ಕೊಂಡಿದೆ ಅಂದ್ರೆ ಯಾರೆಲ್ಲ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಉತ್ಪಾದನೆ ಏನ್ ಮಾಡ್ತಾರಲ್ಲ ಇನ್ನೊಂದು ರೆವೆನ್ಯೂ ಅರ್ನಿಂಗ್ ಆಪ್ ಆದಂತ ಯೂಟ್ಯೂಬ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮ್ಯಾಂಡೇಟರಿ ಮಾಡಿರ್ತಾರೆ. ನೋಡ್ರಿ ಸಿಸಿಐ ಏನ್ ಹೇಳ್ತಾರೆ ಅಂದ್ರೆ ಈ ಯೂಟ್ಯೂಬ್ ಏನಿದೆಯಲ್ಲ ಇದನ್ನ ಏನಪ್ಪಾ ಅಂದ್ರೆ ಒಂದು ಆನ್ಲೈನ್ ವಿಡಿಯೋ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್, ಬೇರೆ ಒಂದು ವಿಡಿಯೋ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ ತರ ಇದು ಒಂದು ವಿಡಿಯೋ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ ಆಗಿದ್ರು ಸಹ ಏನಪ್ಪಾ ಅಂದ್ರೆ ಇದನ್ನ ಅವರು ಮ್ಯಾಂಡೇಟರಿ ಮಾಡಿರ್ತಾರೆ ಅಥವಾ ಆಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ, ಅದ್ರ ಮೂಲಕನು ಕೂಡ ಏನಪ್ಪಾ ಅಂದ್ರೆ ರೆವೆನ್ಯೂನ ಜನರೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯೂಟ್ಯೂಬ್ ಇಂದ ಆಂಟಿ ಟ್ರಸ್ಟ್ ಏನ್ ತನಿಖೆ ಆಗ್ತಿದೆಯಲ್ಲ ಇದು ಫಸ್ಟ್ ಯಾವಾಗ ಸ್ಟಾರ್ಟ್ ಆತಂದ್ರೆ ಸಿಸಿಐ ಮತ್ತೆ ಯುರೋಪಿಯನ್ ಯೂನಿಯನ್ ಅವರು ಪ್ರೋಬ್ ಅನ್ನ ಮಾಡ್ತಿದ್ರು ಅಥವಾ ತನಿಖೆಯನ್ನ ಮಾಡ್ತಿದ್ರು ಗೂಗಲ್ ವಿರುದ್ಧ 2018 ಅವಾಗಿಂದ ಸ್ಟಾರ್ಟ್ ಆಯ್ತಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಸಿಸಿಐ ದವರು ಗೂಗಲ್ ಅವ್ರಿಗೆ ಏನ್ ಹೇಳಿದಾರೆ ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಡೈರೆಕ್ಷನ್ಸ್ ನ ಕೊಟ್ಟಿದ್ದಾರೆ ಸಿಸಿಐ ದವರು. ಏನಪ್ಪಾ ಅಂದ್ರೆ ಈ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಯಾರು ಮಾಡ್ತಿರ್ತಾರೆ ಅಥವಾ ಉತ್ಪಾದನೆ ಏನ್ ಮಾಡ್ತಿರ್ತಾರೆ ಅವ್ರಿಗೆ ನೀವು ಒಂದು ಚಾಯ್ಸ್ ಅನ್ನ ಕೊಡಬೇಕು. ಯಾವ್ದಕ್ಕಪ್ಪ ಅಂದ್ರೆ ಈ ಗೂಗಲ್ ಪ್ರೊಪ್ರಿಯೇಟರಿ ಆಪ್ಸ್ ಏನ್ ಬರುತ್ತಲ್ಲ ಅದಕ್ಕೆ ನೀವೇನಪ್ಪ ಅಂದ್ರೆ ಯಾವ್ದು ಅವ್ರು ಇನ್ಸ್ಟಾಲ್ ಮಾಡ್ಬೇಕಂತಾರಲ್ಲ ಅದ್ರ ಬಗ್ಗೆ ನೀವೇನಪ್ಪ ಅಂದ್ರೆ ಒಂದು ಚಾಯ್ಸ್ ಅನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪ್ಲೇ ಸ್ಟೋರ್ ಲೈಸೆನ್ಸ್ ನೀವೇನ್ ಕೊಡ್ತಿರಲ್ಲ ಅದನ್ನೇನಪ್ಪ ಅಂದ್ರೆ ಯಾರೆಲ್ಲ ಮೊಬೈಲ್ ಉತ್ಪಾದನೆ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಪ್ಲೇ ಸ್ಟೋರ್ ಮೊಬೈಲ್ ಲೈಸೆನ್ಸ್ ಅನ್ನ ಕೊಡಬಾರ್ದು ಅಥವಾ ಲೈಸೆನ್ಸ್ ಅನ್ನ ಕೊಡಬಾರ್ದು. ಈ ಪ್ಲೇ ಸ್ಟೋರ್ ಲೈಸೆನ್ಸ್ ಅನ್ನ ಯಾರಿಗೆ ಬಿಡ್ಬೇಕಪ್ಪ ಅಂದ್ರೆ ಗ್ರಾಹಕರ ಡಿಸ್ಕ್ರಿಷನ್ಸ್ ಅಥವಾ ಅವರ ತಾರತಮ್ಯಕ್ಕೆ ಬಿಡ್ಬೇಕಂತ ಅವರು ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಗೂಗಲ್ ಏನ್ ಮಾಡ್ತಾ ಇದೆ ಅಂದ್ರೆ ಹಾಗಾಗಿ ನೋಡ್ರಿ ಗೂಗಲ್ ಅವ್ರು ಏನ್ ಮಾಡ್ಬೇಕಂದ್ರೆ ಈ ಯಾರೆಲ್ಲ ಮೊಬೈಲ್ ಉತ್ಪಾದನೆಯನ್ನ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಪ್ಲೇ ಸ್ಟೋರ್ ಲೈಸೆನ್ಸ್ ಅನ್ನ ಕೊಡಬಾರ್ದು, ಅದು ಗ್ರಾಹಕರ ನಿಬಂಧನೆಗೆ ಬಿಟ್ಟಿರ್ಬೇಕು. ಈಗ ಗ್ರಾಹಕರು ಏನಪ್ಪಾ ಅಂದ್ರೆ ಪ್ಲೇ ಸ್ಟೋರ್ ಲೈಸೆನ್ಸ್ ಅನ್ನ ಮಾಡ್ಕೋತಾರಂದ್ರೆ ಅವ್ರಿಗೆ ಬಿಟ್ಟಿರ್ಬೇಕು. ಈಗ ನಾನು ಏನಾದ್ರೂ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ತೀನಿ ಅಂದ್ರೆ ನಾನು ಲೈಸೆನ್ಸಿಂಗ್ ಅನ್ನ ತಗೋಬೇಕು. ಬಿಟ್ಟು ಏನಪ್ಪಾ ಅಂದ್ರೆ ಈಗ ಗೂಗಲ್ ಏನು ಫ್ರೀ ಅಥವಾ ಮುಂಚೆನೆ ಏನು ಪ್ಲೇ ಸ್ಟೋರ್ ಲೈಸೆನ್ಸ್ ಮಾಡತ್ತಲ್ಲ ಅದನ್ನು ನಿಲ್ಲಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇದೊಂದು ಏನಪ್ಪಾ ಅಂದ್ರೆ ಸುಧಾರಣೆ ಮಾಡ್ಕೊರಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಗೂಗಲ್ ಅವರು ಏನಪ್ಪಾ ಅಂದ್ರೆ ಇನ್ನೂ ಎರಡು ಏನಪ್ಪಾ ಅಂದ್ರೆ ಆಂಟಿ ಟ್ರಸ್ಟ್ ಸೂಟ್ಸ್ ಅಥವಾ ಅಪನಂಬಿಕೆಯನ್ನ ಗಳಿಸ್ಕೊಂಡಿದ್ದಾರೆ. ಯಾವಾಗಂದ್ರೆ ಈ ಸಿಸಿಐ ಪ್ರೋಬ್ ಏನಿದೆಯಲ್ಲ ಅದು ಯಾವಾಗ ಸ್ಟಾರ್ಟ್ ಆತಪ್ಪ ಅಂದ್ರೆ ಜೂನ್ 2020 ಏನಪ್ಪಾ ಅಂದ್ರೆ ಕಮಿಷನ್ ಆರ್ಡರ್ ಮಾಡಿದ್ರು. ಯಾಕಂದ್ರೆ
ಈ ಗೂಗಲ್ ಅವ್ರ ಏನ್ ತಮ್ಮ ಡಾಮಿನೆಂಟ್ ಪೊಸಿಷನ್ ನ ಯೂಸ್ ಮಾಡ್ತಿದ್ರೆ, ಎಸ್ಪೆಷಲಿ ನೋಡ್ರಿ ಇಂಡಿಯಾದ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಟೆಲಿವಿಷನ್ ಮಾರ್ಕೆಟ್ ಏನಿದೆ ಅಂದ್ರೆ ಸ್ಮಾರ್ಟ್ ಟಿವಿ ಮಾರ್ಕೆಟ್ ಏನಿದೆಯಲ್ಲ ಅದ್ರ ವಿರುದ್ಧ ಏನಪ್ಪಾ ಅಂದ್ರೆ ಒಂದು ತನಿಖೆ ನಡೆದಿತ್ತು. ಇದಾದ್ಮೇಲೆ ನವೆಂಬರ್ 2020 ನೋಡ್ರಿ ಸಿಸಿಐದವ್ರು ಮತ್ತೆ ತನಿಖೆಯನ್ನ ನಡೆಸಿದ್ರಿ. ಯಾವ್ದ್ರಕ್ಕೋಸ್ಕರಪ್ಪ ಅಂದ್ರೆ ಗೂಗಲ್ ಅವರು ತಮ್ಮ ಪೊಸಿಷನ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈ ಪೇಮೆಂಟ್ ಸಿಸ್ಟಮ್ ಏನಾಗುತ್ತೆ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಡಾಮಿನೆನ್ಸ್ ಅನ್ನ ತೋರಿಸಿದ್ರು. ಅದ್ರ ವಿರುದ್ಧನೂ ಕೂಡ ಏನಪ್ಪಾ ಅಂದ್ರೆ ತನಿಖೆ ಆಗಿದೆ. ಒಂದು 2021 ತನಿಖೆ ಆದ್ರೆ ಒಂದು 2020 ತನಿಖೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಗೂಗಲ್ ಗೆ ಏನಪ್ಪಾ ಅಂದ್ರೆ ಯುರೋಪಿಯನ್ ಕಮಿಷನ್ಸ್ ಅಥವಾ ಯುರೋಪಿಯನ್ ಯೂನಿಯನ್ ಏನಿದೆಯಲ್ಲ ಅವರು ಕೂಡ ಏನಪ್ಪಾ ಅಂದ್ರೆ ಇವ್ರ ವಿರುದ್ಧ ತನಿಖೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಗೂಗಲ್ ಮೇಲೆ ಆಲ್ರೆಡಿ ಎಷ್ಟು ಫೈನ್ ಅನ್ನ ಹಾಕಿದ್ದಾರೆ ಅಂದ್ರೆ $8 billion ಫೈನ್ ಅನ್ನ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.